नमस्कार नहीं नोड़ता सुद्दी समय न्यूज चैनल इदु लोकल एक्सप्रेस नानु महारुद्र डाकुळगी वरदीगार मत्तु निरूपक मत्ते होस होस सुद्दिगळन्नु होत्तुकोंडु नावु निम्म मुंदे बर्ता इद्दीवि ई दिनद हेडलाइन्स गळन्नु नोड्कोंडु बरोण सेप्टेंबर 9 र लोक अदालत्नल्ली ओट्टु 21791 प्रकरणगळु इत्यर्थ ओंदु जोडि राजी संधानद मूलक ओंदागिद्दारे 23 कोटि 18 लक्ष रूपायि मोत्तद व्याज्यगळन्नु इत्यर्थगोळिसलागिदे न्यायाधीश सिद्राम कनकट्टे माहिति औराद्नल्लि जरुगिद गणेश चतुर्थि मत्तु ईद मिलाद हब्बद प्रयुक्त शांति सौहार्द सभे याद रीतिया गलाटेगदे युवक सलहे साल शिस्तन गणेश दर्शन गणेश मंडली प्रयत्न औराद पोलिस इलाखे बीदरन लाडगेरी हिरेमठ संस्थान पूज्य पर्वत लिंग शिवाचार्य स्मरणोत्सव कार्यक्रम बिल्वार्चने रुद्राभिषेक पूजे नेरवे भक्तदि आध्यात्मिक क्षेत्र के पर्वत लिंग शिवाचार्य को अपार शासक डॉक्टर सिद्धू पाटील ईद विभाग डी देवराज अरसु जयंतोत्सव आचरण 224 विधानसभा क्षेत्र विविध रंग साधने साधक प्रशस्ति नगर करेद पत्रिकागोष्ठी सैदप्प गुत्तेदार माहिति वार्ते विवर राष्ट्रीय कानून सेवेगळ प्राधिकार नवदेहली इवर निर्देशनदंते सेप्टेंबर 9 रंदु राष्ट्रीय लोक अदालतन्न जिल्लेयाद्यंत न्यायालयगळल्लि हम्मिकोळ्ळलागितु ओट्टु 21791 प्रकरणगळन्नु ई सलद लोक अदालतनल्लि इत्यर्थगोळिसलागिदे ओट्टु मोत्त 23 कोटि 18 लक्षद 42717 रूपायिगळिगे इत्यर्थगोळिसलागिदे एंदु हिरिय सिविल न्यायाधीशरु हागू जिल्ला कानूनु सेवेगळ प्राधिकारद सदस्य कार्यदर्शिगळाद न्यायाधीशरागिरुवंतह सिद्राम कनकट्टे इंदु जिल्ला कानून सेवेगळ प्राधिकारद सभांगणदल्लि करेदिरुवंतह पत्रिकागोष्ठियन्न उद्देशिसि अवरु मातनाडिदरु 12356 पेंडिंग केसुगळन्नु बगेहरिसलागिद्दु 10 कोटि 70 लक्ष मौल्यद वसूलाति मत्तु परिहारवन्नु ओदगिसलागिदे बैंक वसूलाति प्रकरणगळिगे संबंधिसिदंते जिल्लेय एल्ला बैंकुगळिंद 10130 प्रकरणगळन्नु गुरुतिसिद्दु इवुगळल्लि 1557 प्रकरणगळन्नु इत्यर्थगोळिसि 1 कोटि 92 लक्ष मौल्यद बाकि वसूलि माडलागिदे जिल्लेयाद्यंत ओट्टु 20020 प्रकरणगळन्नु गुरुतिसलागिद्दु इदरल्लि 9435 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ 12 ಕೋಟಿಗೂ ಅಧಿಕ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದು ಸಿದ್ರಾಮ್ ಕನಕಟ್ಟೆಯವರು ತಿಳಿಸಿದರು ನಗರಸಭೆ ಪುರಸಭೆ ಗ್ರಾಮ ಪಂಚಾಯತಿಗಳ ನೀರಿನ ತೆರಿಗೆ ಮತ್ತು ಬಿಎಸ್ಎನ್ಎಲ್ ಜೆಸ್ಕಾಂ ಬಾಕಿ ಬಿಲ್ಲು ಟ್ರಾಫಿಕ್ ಚಾಲನ್ ವಸೂಲಾತಿಯಲ್ಲಿ 7878 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ 10 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಲಾಗಿದೆ ಈ ಲೋಕ ಅದಾಲತ್ನಲ್ಲಿ ಒಂದು ಜೋಡಿ ಒಂದಾಗಿದೆ ರಾಜಿ ಸಂಧಾನದ ಮೂಲಕ ದಂಪತಿಗಳನ್ನು ಒಂದು ಮಾಡಲಾಗಿದೆ ಎಂದು ಸಿದ್ರಾಮ್ ಕನಕಟ್ಟೆಯವರು ಮಾಹಿತಿ ನೀಡಿದರು ತಮ್ಮೆಲ್ಲರಿಗೂ ತಿಳಿದಿರುವಂತೆ ದಿನಾಂಕ 9/9/2023 ರಂದು ನಡೆದಂತ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಲೋಕ ಅದಾಲತ್ನ್ನು ಹಮ್ಮಿಕೊಂಡಿತು ಇದರಲ್ಲಿ ಜಿಲ್ಲೆಯಾದ್ಯಂತ ಒಟ್ಟಾರೆಯಾಗಿ 21791 ಪ್ರಕರಣಗಳನ್ನು ವಿಲೇವಾರಿಯಾಗಿದ್ದು ಇದರಲ್ಲಿ ಟೋಟಲ್ ಅಂದರೆ ಒಟ್ಟಾರೆಯಾಗಿ ಸುಮಾರು 22 ಕೋಟಿಗಳಿಗಿಂತ ಹೆಚ್ಚಾಗಿ ಹಣವನ್ನು ವಸೂಲಿ ಮಾಡಲಾಗಿದೆ ಈ ಲೋಕ ಅದಾಲತ್ನಲ್ಲಿ ಇದರಲ್ಲಿ ವಿಶೇಷವಾಗಿ ಈ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ನಾವು ಸುಮಾರು 10130 ಪ್ರಕರಣಗಳನ್ನು ಗುರುತಿಸಿದ್ದು ಇದರಲ್ಲಿ 1557 ಪ್ರಕರಣ ಇತ್ಯರ್ಥಗೊಂಡಿದ್ದು ಸುಮಾರು 19 ಲಕ್ಷ ರೂಪಾಯಿ ಇದರಲ್ಲಿ ವಸೂಲಿ ಮಾಡಲಾಗಿದೆ ಮತ್ತು ಹಣ ವಸೂಲಾತಿ ಪ್ರಕರಣಗಳಲ್ಲಿ ನಾವು ಸುಮಾರು 9690 ಪ್ರಕರಣ ಕೈಗೆತ್ತಿಕೊಂಡಿದ್ದು ಅವುಗಳಲ್ಲಿ ಸುಮಾರು 7878 ಪ್ರಕರಣಗಳನ್ನು ವಿಲೇವಾರಿ ಮಾಡಿ 10 ಕೋಟಿ 55 ಲಕ್ಷ 57909 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಹೀಗಾಗಿ ಒಟ್ಟಾರೆಯಾಗಿ ವ್ಯಾಜ್ಯಪೂರ್ವ ಪ್ರಕರಣಗಳಲ್ಲಿ ಸುಮಾರು 20020 ಪ್ರಕರಣಗಳನ್ನು ಗುರುತಿಸಿದ್ದು ಅದರಲ್ಲಿ ನಾವು ಈ ಸಲದ ಲೋಕ ಅದಾಲತ್ನಲ್ಲಿ 9435 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದು ಇದರಲ್ಲಿ ಒಟ್ಟಾರೆಯಾಗಿ 12 ಕೋಟಿ 48 ಲಕ್ಷ 6300 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಪೆಂಡಿಂಗ್ ಕೇಸಸ್ ಗಳಲ್ಲಿ ಟೋಟಲ್ ಆಗಿ ನಾವು ಈ ಲೋಕ ಅದಾಲತ್ನಲ್ಲಿ 14671 ಪ್ರಕರಣಗಳನ್ನು ಗುರುತಿಸಿದ್ದು ಇದರಲ್ಲಿ 12000
356 ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಸುಮಾರು 10 ಕೋಟಿ 70 ಲಕ್ಷ 36417 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದ್ದು ಇದರಲ್ಲಿ ಮತ್ತೆ ಬೈಫರ್ಕೇಷನ್ ಮಾಡಿ ನೋಡಿದಾಗ ಕ್ರಿಮಿನಲ್ ಕಂಪೌಂಡಬಲ್ ಆಫೆನ್ಸ್ ಗಳಲ್ಲಿ ನಾವು ಕೈಗೆತ್ತಿಕೊಂಡಿದ್ದು ಸುಮಾರು 175 ಪ್ರಕರಣಗಳನ್ನು ಕೈಗೆತ್ತಿಕೊಂಡಿದ್ದು ಇದರಲ್ಲಿ 19 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದು ಇದರಲ್ಲಿ 655,000 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದ್ದು ಮತ್ತು ಈ ಚೆಕ್ ಬಾಕ್ಸ್ ಪ್ರಕರಣಗಳಲ್ಲಿ ಸುಮಾರು 302 ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಂಡು ಅದರಲ್ಲಿ 45 ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಸುಮಾರು 38 ಲಕ್ಷ ರೂಪಾಯಿ 92,736 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಮತ್ತು ಬ್ಯಾಂಕ್ ಪ್ರಕರಣಗಳು ಅಂತಂದ್ರೆ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಇದರಲ್ಲಿ ಸುಮಾರು 84 ಪ್ರಕರಣಗಳನ್ನು ನಾವು ಗುರುತಿಸಿದ್ದು ಇದರಲ್ಲಿ 14 ಪ್ರಕರಣಗಳನ್ನು ನಾವು ವಿಲೇವಾರಿ ಮಾಡಿದ್ದು ಇದರಲ್ಲಿ 1,14,657 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಆಕ್ಸಿಡೆಂಟ್ ಕೇಸಸ್ ಎಂಎಸಿಟಿ ಕೇಸಸ್ ಇದರಲ್ಲಿ ಜಿಲ್ಲೆಯಾದ್ಯಂತ ಸುಮಾರು 829 ಪ್ರಕರಣಗಳನ್ನು ಗುರುತಿಸಿದ್ದು ಅದರಲ್ಲಿ 22 ಪ್ರಕರಣಗಳನ್ನು ವಿಲೇವಾರಿ ಮಾಡಿದ್ದು ಇದರಲ್ಲಿ ಸುಮಾರು 1,61,20,000 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಇದರಲ್ಲಿ ಅದೇ ರೀತಿಯಾಗಿ ಎಂಪ್ಲಾಯೀಸ್ ಕಂಪನ್ಸೇಷನ್ ಆ್ಯಕ್ಟ್ ಇದರಲ್ಲಿ 12 ಪ್ರಕರಣಗಳನ್ನು ಗುರುತಿಸಿ ಇದರಲ್ಲಿ 1 ಪ್ರಕರಣವನ್ನು ವಿಲೇವಾರಿ ಮಾಡಿದ್ದು ಇದರಲ್ಲಿ 14,50,000 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿ 300 ಪ್ರಕರಣ ಕೈಗೆತ್ತಿಕೊಂಡಿದ್ದು 300 ಪ್ರಕರಣಗಳು ಕೂಡ ವಿಲೇವಾರಿ ಮಾಡಲಾಗಿದೆ ಅದೇ ರೀತಿಯಾಗಿ ಪಾರ್ಟಿಷನ್ ಸೂಟ್ ಇದರಲ್ಲಿ ಸುಮಾರು 247 ಪ್ರಕರಣಗಳನ್ನು ಕೈಗೆತ್ತಿಕೊಂಡಿದ್ದು ಇದರಲ್ಲಿ 24 ಪ್ರಕರಣಗಳನ್ನು ನಾವು ವಿಲೇವಾರಿ ಮಾಡಿದ್ದು ಇದರಲ್ಲಿ ಸುಮಾರು 1,50,000 ರೂಪಾಯಿಗಳನ್ನು ವಸೂಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಬರ್ತ್ ಪ್ರಕರಣಗಳನ್ನು 1,854 ಪ್ರಕರಣಗಳನ್ನು ಕೈಗೆತ್ತಿಕೊಂಡು ನಾವು 1,435 ಪ್ರಕರಣಗಳನ್ನು ವಿಲೇವಾರಿ ಮಾಡಿರುತ್ತೇವೆ ಅದೇ ರೀತಿಯಾಗಿ ಪೆಟ್ಟಿ ಕೇಸಸ್ನಲ್ಲಿ ಸುಮಾರು 10,412 ಪ್ರಕರಣಗಳನ್ನು ಕೈಗೆತ್ತಿಕೊಂಡು 10,342 ಪ್ರಕರಣಗಳನ್ನು ವಿಲೇವಾರಿ ಮಾಡಿರುತ್ತೇವೆ ಅದೇ ರೀತಿಯಾಗಿ ಇನ್ನಿತರ ಕ್ರಿಮಿನಲ್ ಪ್ರಕರಣಗಳಲ್ಲೂ ಸುಮಾರು 356 ಪ್ರಕರಣಗಳನ್ನು ಗುರುತಿಸಿದ್ದು ಅದರಲ್ಲಿ 53 ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ ಹೀಗೆ ಒಟ್ಟಾರೆಯಾಗಿ ಸುಮಾರು 14,677 ಪ್ರಕರಣ ಗುರುತಿಸಿದ್ದು ಅದರಲ್ಲಿ 12,356 ಪ್ರಕರಣಗಳ ವಿಲೇವಾರಿ ಮಾಡಿರುತ್ತೇವೆ ಈ ರೀತಿಯಾಗಿ ಈ ಲೋಕಾದಾಲತ್ ಯಶಸ್ವಿ ಆಗಿದೆ ಅಂಥೇಳಿ ನಾನು ಹೇಳ್ಬೋದು ಈ ಲೋಕಾದಾಲತ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡಿದಂಥ ಮಾಧ್ಯಮ ಸ್ನೇಹಿತರಿಗೂ ಮತ್ತು CMC ಅವರಿಗೆಲ್ಲ ನಮ್ಮ ಗಾರ್ಬೇಜ್ ವೆಹಿಕಲ್ನಲ್ಲಿ ಸುಮಾರು 2 ತಿಂಗಳ ಕಾಲ ಅವರೆಲ್ಲ ಇಲ್ಲಿ ನಗರದಲ್ಲಿ ಪ್ರಚಾರವನ್ನು ಮಾಡಿರ್ತಾರೆ ಮತ್ತು ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಕೂಡ ಈ ಕಸ ವಿಲೇವಾರಿ ವಾಹನಗಳಲ್ಲಿ ನಮ್ಮ ಲೋಕಾದಾಲತ್ನ ಪೂರ್ವಭಾವಿ ಸಿದ್ಧತೆಯಲ್ಲಿ ಭಾಗಿಯಾಗಿ ಅದು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಅವರು ಪ್ರಚಾರ ಮಾಡಿರುತ್ತಾರೆ ಹೀಗಾಗಿ ನಾನು ವಿಶೇಷವಾಗಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಮತ್ತು KKRTC MP ಅವರಿಗೂ ಮತ್ತು ರೈಲ್ವೇಸ್ ಅಧಿಕಾರಿಗಳಿಗೂ ಹಾಗೂ ಜಿಲ್ಲೆಯ ಇನ್ನಿತರ ಎಲ್ಲ ಅಧಿಕಾರಿಗಳಿಗೂ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮತ್ತು ಮುಂದೆ ಬರುವಂಥ ಲೋಕಾದಾಲತ್ನಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಎಲ್ಲರ ಕಡೆಯಿಂದ ಸಿಗಲಿ ಅಂತ ಹೇಳಿ ನಾನು ಆಶಿಸುತ್ತೇನೆ
औराद नगर पोलिस ठाणे गणेश चतुर्थी मत्तु ईद मिलाद हब्बद प्रयुक्त शांति सौहार्दते सभे करेयलागितु। इदे वेळे एल्ला सर्कल पोलिस इन्स्पेक्टर कूड़ा हाजरिद्रु। हब्बद दिनदंदु जग आडदंते ओळ्ळे रीतियल्ली हब्बगळु नडेसिकोंडु होगुवंते जनसामान्यरिगे अवरु तिळिसि हेळिदरु मत्तु माहितिगळन्नु नीडिदरु। एल्ला हळ्ळिगळिंद गणेश मंडळिय अध्यक्षरुगळन्नु करेसलागितु। यावुदे रीतियल्ली गलाटेगळागदंते मंडळियवरु नोडिकोळ्ळबेकु। प्रत्येकवागि गंडु मक्कळिगे मत्तु हेण्णु मक्कळिगे इब्बरिगे कूड़ा प्रत्येक दर्शन अनुकूल मंडलीय पदाधिकारी तिळिहेळलायितु। शांति सौहार्दतेय सभेयल्ली सीपीआई रघुवीर सिंग ठाकूर अवरु कूड भागवहिसिदरु। रेणुका बाई पीएसआई अपराध विभाग औराद अवरु कूड भागवहिसिदरु। मेहबूब अली पीएसआई संतपुर आमेले सिद्धलिंग पीएसआई चिंताकी बसवराज कोटे पीएसआई चिंताकी इवरेल्लरू कूड इन्नु हेच्चिन संख्येयल्ली इवरेल्लरू सेरिदंते इन्नु हेच्चिन संख्येयल्ली एल्ला सर्कल्न पीएसआई गळु हागू सीपीआई गळु कूड भागवहिसिदरु। ಅವರಂತದ ಎಲ್ಲ ಪೊಲೀಸ್ ಠಾಣೆಯಿಂದ ಪೊಲೀಸ್ ಠಾಣೆ ಎಲ್ಲ ಹಳ್ಳಿಗಳಿಂದ ಇವತ್ತು ನಾವು ಕರೆದಂತಹ ಶಾಂತಿ ಪತ್ರಕ್ಕೆ ಬಂದಂತಹ ನಮಗೆಲ್ಲರಿಗೂ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ಅವರ ವೃತ್ತದ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತೇನೆ. ಈಗ ಸಾಕಷ್ಟು ಜನ ನಮ್ಮ ಪಿ ಎಸ್ ಐಗಳು ಭಾಳ ಚೆನ್ನಾಗಿ ಮಾತಾಡಿದ್ರು. ಅದರಲ್ಲಿ ನಾನು ಕೆಲವೊಂದು ರಿಪೀಟ್ ಮಾಡಬೇಕಾಗತ್ತೆ, ಯಾಕಂತಂದ್ರೆ ನಾನು ಸರ್ಕಲ್ ಇನ್ಚಾರ್ಜ್ ಇರೋದ್ರಿಂದ ಕೆಲವೊಂದು ಹೇಳಬೇಕಾಗತ್ತೆ. ಕೆಲವೊಂದು ಮಿಸ್ ಆಗಿದ ಪಾಯಿಂಟು ಅಥವಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಾರದಂತ ಪಾಯಿಂಟ್ ಅಂದ್ರೆ ನಾನು ಹೇಳ್ತೀನಿ. ಕನ್ನಡ ಎಲ್ಲರಿಗೂ ಬರ್ತಲ್ಲ ಠೀಕ ನ್ಯಾಯಾಲಯ ನಿಧಿ ಮೇಲೆ ಬತಾ ದೂ ಠೀಕ. ಫಸ್ಟ್ ಪರ್ಮಿಷನ್ ಒಂದ್ ವೇಳೆ ನೀವು ಸಾರ್ವಜನಿಕವಾಗಿ ಹೇಳ್ಕೇಳ್ರಿ, ಸಾರ್ವಜನಿಕವಾಗಿ ನೀವು ಗಣೇಶ್ ಕೂಡಿಸ್ತೀರಪ್ಪ ಅಂತಂದ್ರೆ ಹಳ್ಳಿಯಲ್ಲಿ ಕೂಡಿಸ್ತೀವಿ ಅಥವಾ ಔರಾದಲ್ಲಿ ಕೂಡಿಸ್ತೀರಪ್ಪ ಅಂದ್ರೆ ಲೋಕಲ್ ಗವರ್ಮೆಂಟ್ ಅಂದ್ರೆ ಪಟ್ಟಣ ಪಂಚಾಯತ್ ಆಗ್ಲಿ ಅಥವಾ ಗ್ರಾಮ ಪಂಚಾಯತ್ ಆಗಲಿ ಅಲ್ಲಿಂದ ಮೊದಲು ಪರ್ಮಿಷನ್ ತಗೋಬೇಕು. ನೆನ್ಪಿಡ್ಬೋದು ಸರ್ಕಾರಿ ಜಾಗ ಇತ್ತಪ್ಪ ಅಂದ್ರೆ, ಇನ್ನ ಖಾಸಗಿ ಜಾಗ ಇತ್ತು ಯಾವುದೇ ದೇವಸ್ಥಾನ ಜಾಗ ಇತ್ತಪ್ಪ ಅಂದ್ರೆ ಅವರಿಂದ ಎನ್ ಒ ಸಿ ತಗೋಬೇಕು. ನೀವು ನಾವು ಪರ್ಮಿಷನ್ ತಗೊಳ್ಳಲ್ಲ ಹಾಗೆ ಡೈರೆಕ್ಟ್ ಕೂಡಿಸ್ತೀವಿ ನಮ್ಮ ಲೆಕ್ಕಕ್ಕೆ ಇದು ಮಾಡಲ್ಲ ಅಂತಂದ್ರೆ ಅದು ನಾಳೆ ಅಲ್ಲಿ ಏನೇ ಆಯಿತು ಅಥವಾ ನಮ್ಮ ಗಮನಕ್ಕೆ ಬಂತಪ್ಪ ಅಂತಂದ್ರೆ ಅದಕ್ಕೆ ನೀವು ಸಮಸ್ಯೆ ಅನುಭವಿಸ್ತೀರಿ. ಅದಕ್ಕೆ ನಿಮ್ಗೆ ಎಷ್ಟೇ ಇರಲಿ ನಮ್ದೇನು ಸಾಣ ಗಣಪತಿ ಸರ್ ನಾವೇನು ಸಮಸ್ಯೆ ಇಲ್ಲ ನಾವು ಇದು ಮಾಡ್ತೀವಿ ಅನ್ನಂಗಿಲ್ಲ. ನೀವು ಏನೇ ಇರಲಿ ನಿಮ್ಮ ಕನ್ಸರ್ನ್ ಪೊಲೀಸ್ ಸ್ಟೇಷನ್ ನೀವು ಮಾಹಿತಿ ಕೊಡ್ರಿ, ನಾವು ಗಣಪತಿ ಕೂಡಿಸ್ತೀವಿ ಸರ್, ನಮ್ಮಲ್ಲಿ ಎಷ್ಟು 5 ದಿನಕ್ಕೆ ಬಸ್ತೀವಿ 7 ದಿನಕ್ಕೆ ಬಸ್ತೀವಿ 9 ದಿನಕ್ಕೆ ಬಸ್ತೀವಿ ಅಂತೇಳಿ ನೀವು ಮಾಹಿತಿ ಕೊಡ್ಬೇಕು. ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಸರ್ಕಾರಿ ಜಾಗ ಇತ್ತಪ್ಪ ಅಂದ್ರೆ ಲೋಕಲ್ ಗೌರ್ಮೆಂಟ್ ಲೋಕಲ್ ಬಾಡಿ ಪರ್ಮಿಷನ್ ತಗೋಬೇಕು. ಖಾಸಗಿ ಜಾಗ ಇತ್ತಂದ್ರೆ ಖಾಸಗಿ ಜಾಗದ ಮಾಲೀಕರಿಂದ ಒಂದು ಎನ್ ಒ ಸಿ ತಗೋಬೇಕು. ಅಂದ್ರೆ ಗಣೇಶ ಇಷ್ಟು ದಿನ ಗಣೇಶ್ ಕೂಡಿಸ್ತೀವಿ ನಂದು ಯಾವುದೇ ಅಭ್ಯಂತರ ಇಲ್ಲ ಅಂತ. ಇನ್ನು ಸೆಕೆಂಡ್ ಅಪ್ಪ ಅಂತಂದ್ರೆ ನಾವು ಗಣೇಶ್ ಕೂಡಿಸೀವಪ್ಪ ಅಂತಂದ್ರೆ ನಿಮ್ಗೆ 24 ಅವರ್ಸು ಮೈಕ್ ಹಚ್ಚಲಿಕ್ಕೆ ನಾವು ಕೊಡಲ್ಲ, ನೆನ್ಪಿಟ್ಕೊಡಿ. ನೀವು ರಾತ್ರಿ ಬೆಳಗನೆ ಎಲ್ಲೆಲ್ಲ ದಬಾಸಿ ಸೌಂಡ್ ಹಚ್ಚಿ ಬುಂಗದಾಗ ಮೈ ಏನು ಮಾಡಿದ್ರಪ್ಪ ಅಂತಂದ್ರೆ ಯಾರಾದರೂ ಅಬ್ಜೆಕ್ಷನ್ ಮಾಡಿದ್ರಪ್ಪ ಅಂದ್ರೆ ಈಗ ಮೊದಲೇನಂಗಿಲ್ಲ, ಸೀದಾ ಸೀದಾ ವಾಯ್ಸ್ ರೆಕಾರ್ಡಿಂಗ್ ಮಾಡಿಕೊಂಡು ಅಥವಾ ವಿಡಿಯೋ ಮಾಡಿಕೊಂಡು ನಮ್ಮ ಟ್ವಿಟರ್ನೆ ಟ್ಯಾಗ್ ಮಾಡಿದ್ರಪ್ಪ ಅಂತಂದ್ರೆ ಸೀದಾ ಅಲ್ಲಿಂದ ಬೆಂಗಳೂರಿಂದ ಮೆಸೇಜ್ ಬಂದ್ಬಿಡುತ್ತೆ ನನಗಾಗಲಿ ನಮ್ಮ ಪಿ ಎಸ್ ಐಗಳಿಗೆ. ನಾವು ಬಂದು ಅನಿವಾರ್ಯವಾಗಿ ನೀವು ಬರೀ ರುಕಾಸೋದು ಅಷ್ಟೇ ಅಲ್ಲ, ನಮ್ಮ ಲೆವೆಲ್ ಆಗಿತ್ತ ನಾವು ರುಕಾಸ್ತೀವಿ, ಏ ತಮ್ಮ ಬಂದ್ ಮಾಡೋ ಅಂತ ಹೇಳಿ ಕಳಿಸ್ತೀವಿ. ಆದ್ರೆ ಅಲ್ಲಿಂದ ಬಂತಪ್ಪ ಅಂದ್ರೆ ಅನಿವಾರ್ಯವಾಗಿ ನಿಮ್ಮ ಮೇಲೆ ಕೇಸ್ ಮಾಡಬೇಕಾಗುತ್ತೆ. ಸರ್ ನಾವು ನಿಮ್ಮಲ್ಲಿ ನಿಮ್ ಜೊತೆ ಇದೀವಿ ಸರ್, ನಾವು ಯಾವಾಗ್ಲೂ ಗಣೇಶ್ ಹಬ್ಬ ಈದ್ ಮಿಲಾದ್ ಹಬ್ಬ ಒಂದೇ ಸಲ ಬಂದಿದೆ. ಶಾಂತಿ ಸಭೆಗೆ ನಿಮಗೆ ಆಹ್ವಾನ ಮಾಡಿದ್ದಕ್ಕೆ, ನಿಮ್ಮ ಕೆಲಸಗಳೆಲ್ಲ ಏನೋ ಕೆಲಸ ಇದ್ದಿರಬೇಕು, ಎಲ್ಲ ಕೆಲಸ ಬಿಟ್ಟು ನೀವು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಪ್ರತಿ ವರ್ಷ ಗಣೇಶ್ ಸ್ಥಾಪನಾ ಮಾಡ್ತೀವಿ, ಗಣೇಶ್ ವಿಸರ್ಜನೆ ಮಾಡ್ತೀವಿ. ನಾವು ಮಾಡ್ತಕ್ಕಂಥ ಕೆಲಸದಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಗಣೇಶ್ ಕೂಡಿಸ್ತೀವಿ, ವಾಲಂಟಿಯರ್ಸ್ ಇಡಂಗಿಲ್ಲ. ಗಣೇಶ್ ಕೂಡಿಸ್ತೀವಿ, ಪೇಪರ್ ಫ್ಲವರ್ ಮಾಡಿಸ್ತೀವಿ, ದೀಪ ಹಚ್ತೀವಿ, ಏನೋ ಒಂದು ಅನಾಹುತ ಆಗೋ ಸಂಭವ ಇರ್ತದೆ, ಇದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸ್ತೇವೆ. ಗಣಪತಿ ಮುಂದೆ ಶೋ ಮಾಡೋ ಸಲ್ಯಾಕ ಅಂತೇಳಿ ಪೇಪರ್ ಫ್ಲವರ್ ಅದೆಲ್ಲ ಹಚ್ತೀವಿ. ಮುಂಜಾನೆ ಹೊತ್ತಿನಾಗ ಸ್ವಲ್ಪ ಕಾಳಜಿ ವಹಿಸ್ಬೇಕು, ಯಾಕಂತಂದ್ರೆ ಎಲ್ಲೋ ದೀಪ ಎಡವಟ್ಟಾಗಿ ಎಲ್ಲೋ ಒಂದಕ್ಕೊಂದು ಫ್ಲವರ್ ಪೇಪರ್ ಫ್ಲವರ್ ಕತ್ಕೊತು ಅಂತಂದ್ರೆ ಮುಂದೆ ಅನಾಹುತ ಆಗುವಂಥ ಚಾನ್ಸಸ್ ಇರ್ತದೆ. ಆ ಚಾನ್ಸಸ್ ಆ ರೀತಿ ಘಟನೆ ಆದಾಗ ನಾವೇನು ಮಾಡ್ತೀವಿ, ಇನ್ನೊಬ್ಬರ ಮೇಲೆ ನಾವು ಸಂಶಯ ಪಡೋದ್ರಕ್ಕಿಂತ ನಮ್ಮ ವ್ಯವಸ್ಥೆ ನಾವು ಮಾಡ್ಕೊಳ್ಳೋದು ಉತ್ತಮ ಅಂತ ಅನ್ನಿಸ್ತದೆ. ಅದಕ್ಕೆ ದಯಮಾಡಿ ನೀವು ವಾಲಂಟಿಯರ್ಸ್ ಇಡ್ರಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಮ್ಮ ಸಿಬ್ಬಂದಿಯವರು ಇರ್ತಾರೆ, ಹಗಲು ಹೊತ್ತಿನಾಗಿರ್ತೀವಿ, ರಾತ್ರಿ ಹೊತ್ತಿನಾಗಿರ್ತೀವಿ, ನಿಮ್ಮ ವಾಲಂಟಿಯರ್ಸ್ ಇದ್ರೆ ನಮಗೂ ಒಂಥರ ಧೈರ್ಯ. ಗುಲಾಲ್ ಹಾರಿಸೋದು ಕಾಮನ್ ಅದ, ನೀವು ಅದು ಬೇಡ, ಅದರೊಳಗೆ ಕೆಮಿಕಲ್ ಇದೆ,
ಗುಲಾಲ್ ನಿಂದ ಯಾರೋ ಕಣ್ಣಾಗ ಬಿತ್ತು, ನಮ್ಮ ಅಣ್ಣ ತಮ್ಮ ಕಣ್ಣಾಗ ಬಿತ್ತು, ಏನೇ ಕಣ್ಣಿಗೆ ಅನಾಹುತ ಆಯ್ತು ಅಂತಂದ್ರ ನಾವು ಮಾಡಿದ್ದೆ ಏನು ಸಾರ್ಥಕ ಆಯ್ತು, ನಾವು ಗಣೇಶ್ ಕೂಡಿಸಿದ್ದಕ್ಕೆ ಏನು ಸಾರ್ಥಕ ಆಯ್ತು. ಅದಕ್ಕೆ ದಯಮಾಡಿ ಗುಲಾಲ್ ಮೆರವಣಿಗೆ ಕಾಲಕ್ಕೆ ನೀವು ಯೂಸ್ ಮಾಡಬೇಡ್ರಿ. ಫ್ಲವರ್ ಹಾಕ್ರಲ್ಲ, ಹೂ ತಗೊಂಬರ್ರಿ, ಹೂವು ಎಸಿರಿ, ಗಣಪತಿ ಮೇಲೆ ಎಸಿರಿ. ಅದಕ್ಕೆ ಗುಲಾಲ್ ನೀವು ಪೂಜೆ ಮಾಡುವಾಗ ಮಾತ್ರ ಗಣಪತಿಗೆ ಗುಲಾಲ್ ಅವಶ್ಯಕ, ಅದು ನನಗೂ ಗೊತ್ತಿದೆ. ನೀವು ಪೂಜೆ ಮಾಡ್ರಿ ಗುಲಾಲಿಂದ, ಆದ್ರೆ ಮೆರವಣಿಗೆ ಕಾಲಕ್ಕೆ ಗುಲಾಲ್ ಉಪಯೋಗ ಮಾಡಬೇಡ್ರಿ. ಗುಲಾಲ್ ಹಾರಿಸೋದ್ರಿಂದ ಯಾರು ಕಣ್ಣಾಗ ಬಿಡ್ತದ. ಇನ್ನೊಬ್ಬ ನೆಲದ ಹಬ್ಬ ಮಾಡ್ರಿ, ಖುಷಿಯಿಂದ ಮಾಡ್ರಿ, ಪ್ರತಿ ವರ್ಷದಕ್ಕಿಂತ ಚಂದ ಮಾಡ್ರಿ, ಆದ್ರೆ ಭಕ್ತಿ ಪೂರ್ವಕವಾಗಿ ಇನ್ನೊಬ್ಬರಿಗೆ ತೋರಿಸುವಂಗ ಮಾಡಬೇಡ್ರಿ, ಇನ್ನೊಬ್ಬರು ಮೆಚ್ಚುವಂಗ ಮಾಡಬೇಕು. ವಿಷಯ ಇಲ್ಲ, ನೀವು ಅನಾವಶ್ಯಕವಾಗಿ ಸಾವಿರಿಗೆ ಏನಾರ ಹೇಳ್ಕೊಳಕ್ ಬರ್ತದ ಅಂತೇಳಿ ನೀವು ಡಿ ಜೆ ದವನಿಗೆ ಹೋಗಿ 10,000 15,000 20,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಂದ್ರಿ, ಇಲ್ಲಿ ನಾವು ಡಿ ಜೆ ನಿಮ್ಗೆ ಅಲೋ ಮಾಡ್ಕೊಡಂಗಿಲ್ಲ. ವಿನಾಕಾರಣ 10,000-20,000 ರೂಪಾಯಿ ನಿಮ್ದು ವೇಸ್ಟ್ ಆಗ್ತದೆ. ಅದು ದಯಮಾಡಿ ಯಾರು ಡಿ ಜೆ ಮಾಡಬೇಡ್ರಿ. ನಿಮಗೆ ಮೈಕ್ ಪರ್ಮಿಷನ್ ನಮ್ಮ ಸಾಹೇಬ್ರು ಕೊಡ್ತಾರೆ. ಏನೇ ಕೇಳಿದ್ರು ನೀವು ಇನ್ನೊಂದ್ ಸರಿ ಕೇಳಿ, ಅದ್ರ ಉತ್ತರ ಸಿಬಿಎಸ್ ಅವ್ರು ಕೊಡ್ತೀನಿ ಅಂತ ಹೇಳಿದಾರ ಅವರು. ನೀವು ಅವ್ರಿಗೆ ಬ್ಯಾಡ್ದಾಗಿರ್ತದ, ಅವ್ರು ನಿಮಗ್ ಬ್ಯಾಡ್ದಾಗಿರ್ತದ. ಕೆಲವು ಸಂದರ್ಭಗಳು ಇಂಥವ್ ಬರ್ತಾವ, ರಾತ್ರಿ ಟೈಮಿನಾಗ ಕತ್ತಲ ಟೈಮಿನಾಗ ಏನೋ ಒಂದು ಅನಾಹುತ ಆಗುವಂತ ಸಂಭವಗಳನ್ನೂ ಇರ್ತಾವ. ಅದ್ರ ಸಲಕ್ಕ ಆದಷ್ಟು ಬೇಗ 9 ಗಂಟೆ ಒಳಗಾಗಿ ಮುಗಿಸಂತ ಪ್ರಯತ್ನ ಮಾಡ್ರಿ. ನಿಮ್ದು ಯಾವುದೇ ಸಮಸ್ಯೆ ಇದ್ದರೆ ನಮಗೆ ಹೇಳ್ರಿ, ನಮಗೆ ಕೆಲವು ಅನಾನುಕೂಲತೆಗಳು ನಮಗೂ ಇದ್ದರೂ ಕೂಡ ನಾವು ನಿಮಗೆ ಶೇರ್ ಮಾಡ್ಕೋತೀವಿ. ಗಣೇಶ ಚತುರ್ಥಿ ಮತ್ತು ಗಣೇಶ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಕೆಲವೊಂದು ರೆಗ್ಯುಲೇಷನ್ಸ್ ಮತ್ತು ಕಂಡೀಷನ್ಸ್ ಇರ್ತಾವೆ. ಸಿಂಪಲ್ ಏನಂದ್ರೆ, ಈ ಗಣೇಶ ಮೂರ್ತಿ ನಡೆಸೋಣ, ಗಣೇಶ ಮೂರ್ತಿ ಒಂದು ನಿರ್ಗತ ಮಟ್ಟ ಎತ್ತರ ಒಂದು 4 ಕಡೆ ಅಂತ ಇರ್ತೀವಿ, ಹೌದಲ್ಲ? ಆ 4 ಕಡೆ ಎತ್ತರ ಅದಕ್ಕಿಂತ ಜಾಸ್ತಿ ಇರಲಾರ ಸಣ್ಣ ಮೂರ್ತಿ ತೊಗೊಂಬರಿ ಆದಷ್ಟು. ಮತ್ತು ಈಗೇನು ಎಲ್ಲರೂ ನಿಮ್ಮ ತಲೆಗೆ ಹೇಳ್ತದ, ಫಸ್ಟ ಗಣೇಶ ಅಂದ್ರೆ ಮೆರವಣಿಗೆ ಮತ್ತು ಡಿ ಜೆ ಅಂತ ಇರ್ತದೆ, ಹೌದಲ್ಲ? ಆದಷ್ಟು ಯಾರು ಡಿಜೆ ತಿಳ್ಕೋಬೇಡ್ರಿ, ನಾಟ್ ಅಲೌಡ್ ಅಂತ ಹೇಳ್ತಾ ಇದ್ರು. ಡಿ ಜೆ ನಿಮಗೇನು ಒಂದು ಅದಕ್ಕೆ ಬೇಕಾದ ಸೌಂಡ್ ಸಿಸ್ಟಮ್ ಪರ್ಮಿಷನ್ ಇರ್ತದೆ, ಆ ಸೌಂಡ್ ಸಿಸ್ಟಮ್ ಪರ್ಮಿಷನ್ ಕೊಟ್ಟಿರ್ತಾ ಇದ್ರು. ಮತ್ತು ನೀವೆಲ್ಲರೂ ಸಾರ್ವಜನಿಕ ಪ್ರದೇಶದಾಗ ನೀವು ಗಣೇಶ ಮೂರ್ತಿ ಕೂರಿಸಿದ್ರಪ್ಪ ಅಂದ್ರೆ ಅದು ಸಂಬಂಧಪಟ್ಟ ಒಂದು ಇಲಾಖೆಯಿಂದ ಪಂಚಾಯತ್ ಇದ್ದರೆ ಪಂಚಾಯತ್ ಇವತ್ತು ಲೋಕಲ್ ಬಾಡಿ ಯಾವ್ದು ಇರ್ತದೆ ಪಟ್ಟಣ ಪಂಚಾಯತ್ ಪರ್ಮಿಷನ್ ತೊಗೋಬೇಕು, ಮತ್ತು ವಿದ್ಯುತ್ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕು, ಮತ್ತು ಸಂಬಂಧಪಟ್ಟ ಇಲಾಖೆ ಪರ್ಮಿಷನ್ ತೊಗೋಬೇಕು. ತೊಗೊಂಡಾಗೇನೋ ಎಷ್ಟು ದಿನ ನೀವು 5 ದಿನ ಅಥವಾ ಮ್ಯಾಕ್ಸಿಮಮ್ 5 ದಿನ ಇರ್ತಾರೆ ನೀವು, ಮೋಸ್ಟ್ಲಿ 5 ದಿನಕ್ಕಿಂತ ಜಾಸ್ತಿ ಇರಲಿಕ್ಕಿಲ್ಲ. 5 ದಿನದವರೆಗೆ ಕಂಪಲ್ಸರಿ ಯಾರಾದರೂ ಒಬ್ಬರಲ್ಲಿ ಇರಬೇಕು, ಯಾಕಂದ್ರೆ ಏನೋ ಬೆಂಕಿ ಅಗ್ನಿ ಹೋಗಾಡೋಕೆ ಚಾನ್ಸ್ ಇರ್ತದೆ, ಅಥವಾ ಯಾರೋ ಕಿರಿಯರು ಬಂದು ಮಕ್ಕಳೊಂದು ಏನೋ ಒಂದು ಕಡಿಮೆ ಮಾಡ್ತಕ್ಕಂಥ ಅವಕಾಶ ಇರ್ತದೆ. ಅದರ ಸಲುವಾಗಿ ಎಲ್ಲರೂ ಕಡ್ಡಾಯವಾಗಿ ಅಲ್ಲಿ ಯಾರಾದರೂ ಒಂದು ಹಾಜರಿರಬೇಕು, ಸಾಧ್ಯವಾದ ಒಂದು ಸಿಸಿ ಟಿವಿ ಕೊಡಿಸ್ರಿ. ಏನು ದೊಡ್ಡ ಮೂರ್ತಿ ಹಾಕ್ತಾರೆ ಧೂಮಧಾಮ ಮಾಡೋದ್ರಲ್ಲಿ ಅಂತ ಆ ವ್ಯವಸ್ಥೆ ಮಾಡಿರಿ. ಮತ್ತು ಇನ್ನು ಕೆಲವೊಂದು ಈಗ ನೀವು ಗಣೇಶ ಹಬ್ಬ ಬರ್ತದೆ ಸಂದರ್ಭದಾಗ ಸಂದೇಶಗಳು ಮತ್ತು ಶುಭಾಶಯಗಳನ್ನು ಮಾಡ್ಕೋತೀರಿ, ಮೆಸೇಜ್ ಕಳಿಸಿರ್ತಾರೆ ಯಾರಾದರೂ, ಆ ಮೆಸೇಜ್ ನೀವು ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡುವಾಗಲಿ ಅಥವಾ ಇನ್ನೊಬ್ಬರಿಗೆ ಯಾವುದೋ ಗ್ರೂಪ್ ಹಾಕುವಾಗಲಿ ಒಂದು ಸಾರಿ ಕ್ಲಿಯರಾಗಿ ಓದ್ರಿ. ಅದರೊಳಗೆ ಏನಾದರೂ ಬೇರೆ ಜನಾಂಗಕ್ಕೆ ಜಾತಿಗೆ ಧರ್ಮಕ್ಕೆ ಏನಾದರೂ ಒಂದು ಅವರ ಭಾವನೆಗಳು ಧಕ್ಕೆ ಆಗೋಂಥ ಒಂದು ಚಾನ್ಸ್ ಅದೇನೋ, ಅದರಿಂದ ಏನಾದರೂ ಒಂದು ಆಗೋಂಥ ಒಂದು ಸಂಭವಗಳನ್ನು ಓದಿದಾಗ ಅದು ಓದಿ ಅದು ಕರೆಕ್ಟ್ ಅನಿಸಿದ್ರೆ ಮತ್ತೊಬ್ಬರು ಫಾರ್ವರ್ಡ್ ಮಾಡಿರಿ. ಸುಮ್ಮ ಸುಮ್ಮನೆ ಯಾರೋ ಕಳಿಸಿದ್ರು ಅಂತ ನೀವೇನು ಮಾಡ್ತಿರೋದು ಅದನ್ನು ಫಾರ್ವರ್ಡ್ ಮಾಡ್ತೀರಿ, ಮತ್ತು ವ್ಯಕ್ತಿಯಾಗಲಿ ಮತ್ತು ಒಂದು ಗ್ರೂಪ್ದಾಗಲಿ ಆ ಥರ ಮಾಡಲಿಕ್ಕೆ ಹೋಗಬೇಡ್ರಿ. ಮತ್ತು ಈಗ ಮೆರವಣಿಗೆ ಟೈಮಿಂಗ್ ಒಂದು ಆದಷ್ಟು 9 ಗಂಟೆ 9 ಗಂಟೆ ಸರ್ ಟೈಮಿಂಗ್ ಸರ್ ನೈಟ್ 9 ಗಂಟೆ ಒಳಗೆ ಆದಷ್ಟು ಜಲ್ದಿ ಮುಗಿಸ್ಬೇಕು. ನೀವು ಬೇಕಾದ್ರೆ ಮುಂಜಾನೆ ಚಾಲು ಮಾಡ್ತಾರೆ ಪೊಲೀಸರು ಬಂದ್ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಅಷ್ಟೇ ಗೊತ್ತದೆ. ಬಟ್ ಡೀಸೆಲಿಂದ ಆಗಿದ್ದ ಅನಾಹುತಗಳು ಜೀವನೇ ಹೋಗಿದಾವೆ. ಅದರಲ್ಲಿ ಎಷ್ಟೊಂದು ಸಾರಿ ನೀ ಆ ಹಾಳ ಹಾಕು ನೀ ಆ ಹಾಳ ಹಾಕು ಅನ್ನೋದ್ರಲ್ಲಿ ಜೀವನೇ ಹೋಗಿದಾವೆ. ಅದರ ಸಂಬಂಧ ಡಿಜಿ ಬ್ಯಾನ್ ಇದೆ, ಯಾರು ದಯವಿಟ್ಟು ಡಿಜಿ ಹಚ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಕಮ್ಯುನಿಟಿನಲ್ಲಿ ನೀವು ಗಣೇಶ ವಿಷ ಸ್ಥಾಪನೆ ಮಾಡುವಾಗ ನಿಮ್ಮ ಅಂತದೇ ಆದ ಅಲ್ಲಿ ನೈಟ್ ಮತ್ತು ಡೇ ಎರಡೂ ಕೂಡ ನೀವು ನಿಮ್ಮವರಿಗೊಬ್ಬರ ವಾಲಂಟಿಯರ್ ಆಗಿ ಇಟ್ಕೊಳ್ಬೇಕು. ಅವ್ರು ಯಾಕಿರಲ್ಲ ಅಂತಂದ ತಕ್ಷಣ ಅಲ್ಲಿ ಏನಾದರೂ ಅನಾಹುತ ಆಯ್ತು ಅಂತಂದ್ರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಹೇಳಿದ್ರು. ಇಲ್ಲಿ ನಮ್ಮವರೆಲ್ಲ ಹೇಳಿದ್ದಾರೆ, ಅನುಭವ ಮಾತುಗಳನ್ನ ಭಾಳಷ್ಟು ಹೇಳಿದ್ದಾರೆ. ಈಗ ಮುಂದೆ 40,000 ಇನ್ನೂ ಭಾಳಷ್ಟು ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ. ಇದರಲ್ಲಿ ಗಣೇಶ ಒಟ್ಟಾರೆ ನಾವು ಗಣೇಶ ಸ್ಥಾಪನೆ ಮಾಡುವುದು
ಯದ ಸಂಬಂಧ ನಾವು ವಿಸರ್ಜನೆ ಮಾಡೋದು ಯದ ಸಂಬಂಧ ಅಂತ ಹೇಳಿ ಇವಾಗ ಏನು ಖುಷಿ ಅನ್ಸ್ಕೊಳ್ಬೇಕಂತ ಹೇಳಿ ನಮ್ಮ ಐಬೋಲಿ ಪ್ಲೇಸ್ ಅವ್ರಿಗೆ ಪೂಜ್ಯ ಶ್ರೀ ಪರ್ವತಲಿಂಗ ಶಿವಾಚಾರ್ಯರು ಭಕ್ತರ ಉದ್ಧಾರಕ್ಕೆ ಶ್ರಮಿಸಿದ್ರು ಎಂದು ಹುಮ್ನಾಬಾದ್ನ ಶಾಸಕರಾದ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಹೇಳಿದರು. ನಗರದ ಲಾಡ್ಗೇರಿ ಹಿರೇಮಠ ಸಂಸ್ಥಾನದಲ್ಲಿ ಶ್ರಾವಣ ಪ್ರಯುಕ್ತ ಆಯೋಜನೆ ಮಾಡಿರುವಂತಹ ಬಿಲ್ವಾರ್ಚನೆ, ರುದ್ರಾಭಿಷೇಕ ಹಾಗೂ ಪರ್ವತಲಿಂಗ ಶಿವಾಚಾರ್ಯರ 16ನೇ ವರ್ಷದ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶತಾಯುಷಿಗಳಾಗಿರುವಂತಹ ಶ್ರೀಗಳು ತಮ್ಮ ತಪೋಶಕ್ತಿಯಿಂದ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದರು ಎಂದು ತಿಳಿಸಿದರು. ಲಾಡ್ಗೇರಿ ಮಠ ಪುರಾತನ ಹಾಗೂ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶದಲ್ಲಿ ತನ್ನ ಶಿಷ್ಯ ಬಳಗವನ್ನು ಹೊಂದಿದೆ. ಮಠದ ಅಭಿವೃದ್ಧಿಗೆ ಅಗತ್ಯ ಸಹಕಾರವನ್ನು ಹಾಗೂ ಅನುದಾನವನ್ನು ನಾನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಂದು ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಶಾಸಕ BSSK ಅಧ್ಯಕ್ಷ ಸುಭಾಷ್ ಕಲ್ಲೂರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶಿವಯ್ಯ ಸ್ವಾಮಿಯವರು ಈ ಸಂದರ್ಭದಲ್ಲಿ ಮಾತನಾಡಿ, ಶ್ರಾವಣ ಪವಿತ್ರ ಮಾಸವಾಗಿದೆ. ಭಕ್ತರು ಶಿವಸ್ಮರಣೆ, ಪೂಜೆ, ಪ್ರಾರ್ಥನೆ ಮತ್ತಿತರ ಸತ್ಕಾರ್ಯಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು. ಜೈ ಮಾತಾ ರಜಪೂತ್ ಭಜನಾ ಸಂಧ್ಯಾ ತಂಡದ ಒಂದು ಕಲಾವಿದರು ನಡೆಸಿಕೊಟ್ಟ ಭಜನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರ ಗಮನ ಸೆಳೆದವು. ಮಠದ ಪೀಠಾಧಿಪತಿಗಳಾಗಿರುವಂತಹ ಗಂಗಾಧರ್ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. BSSK ನಿರ್ದೇಶಕರಾದ ವಿಶ್ವನಾಥ್ ಪಾಟೀಲ್ ಮಾಡ್ಗುಳು, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ನಾಗರಾಜ್ ಮಠ್, ತಾಲೂಕು ಪಂಚಾಯಿತಿ ನಿವೃತ್ತ ಕಾರ್ಯನಿರ್ವಹಣಾಧಿಕಾರಿ ಬಸಯ್ಯ ಹಿರೇಮಠ್, ಮುಖಂಡರಾದ ಓಂಪ್ರಕಾಶ್ ರೊಟ್ಟೆ, ಶರಣಪ್ಪ ಮಿಠಾರೆ, ಪ್ರವೀಣ್ ಸ್ವಾಮಿ, ರವಿ ದುರ್ಗೆ, ಕರ್ಬಸಪ್ಪ ಕಲ್ಲೂರ್, ಗಿರೀಶ್ ತುಂಬ, ನಾಗೇಶ್ ಕಲ್ಲೂರ್, ಬಾಬುರಾವ್ ಗೋಟೂರ್, ನಾಗಭೂಷಣ್, ಸಿದ್ದರಾಮಯ್ಯ ಹಿರೇಮಠ್, ಶಿವಶಂಕರ್ ಬೆಳಮಗಿ, ವರದಯ್ಯ ಸ್ವಾಮಿ, ಬಂಡೆಪ್ಪ ಗಿರಿ, ಮಲ್ಲಪ್ಪ ಹುಲೇಪ್ನೂರ್, ಮಲ್ಲಿಕಾರ್ಜುನ್ ಬಸಂತ್ಪುರ್, ಶಿವರಾಜ್ ಅಷ್ಟೂರ್, ಚಂದ್ರಪ್ಪ ಅಷ್ಟೂರ್, ರುದ್ರಮುನಿ ಸ್ವಾಮಿ, ಬಸಪ್ಪ ಹುಲೇಪ್ನೂರ್, ಬಸವರಾಜ್ ಓತಿ, ನಾಗರಾಜ್ ಹುಲಿ, ರಮೇಶ್ ವಾಲ್ದೊಡ್ಡಿ, ಬಂಡೆಪ್ಪ ಶರಿಕಾರ್, ಚನ್ನಬಸವ ಬೀಕ್ಲೆ, ವಿರೂಪಾಕ್ಷಯ್ಯ ಟೆಂಕ್ಸಾಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಮತ್ತು ಸುಧಾರಣೆಯ ಹರಿಕಾರರಾಗಿರುವಂತಹ ದಿವಂಗತ ಡಿ ದೇವರಾಜ್ ಅರಸುರವರ ಜಯಂತಿಯನ್ನು ರಾಜ್ಯದ 5 ವಿಭಾಗಗಳಲ್ಲಿ ವರ್ಷವಿಡೀ ಆಚರಿಸಲಾಗುವುದು ಎಂದು ಡಿ ದೇವರಾಜ್ ಅರಸ್ ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಸೈದಪ್ಪ ಗುತ್ತೇದಾರ್ ಅವರು ತಿಳಿಸಿದರು. ಅವರು ಇಂದು ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಶ್ರೀ ಕಾಂತರಾಜ್ ಆಯೋಗದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ವರದಿ ತಕ್ಷಣವೇ ಜಾರಿಗೆ ತರಬೇಕೆಂದು ಒತ್ತಾಯ ಮಾಡಿದರು. 224 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಡಿ ದೇವರಾಜ್ ಅರಸು ರಾಜ್ಯ ಪ್ರಶಸ್ತಿ, ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ನೂತನ ಸಚಿವ ಶಾಸಕರುಗಳಿಗೆ ಅಭಿನಂದನಾ ಸಮಾರಂಭ September 23 ರಾಯಚೂರು ಜಿಲ್ಲಾ ಕೇಂದ್ರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹಿಂದುಳಿದ ವರ್ಗಗಳ 756 ಒಳಪಂಗಡಗಳನ್ನು ಒಳಗೊಂಡಿರುವಂತಹ 197 ಜಾತಿಗಳವರಿಗೆ ವಿಧಾನಸಭಾ ಕ್ಷೇತ್ರವಾರು ಡಿ ದೇವರಾಜ್ ಅರಸು ಸಮುದಾಯ ಭವನ ಅಥವಾ ಕಲ್ಯಾಣ ಮಂಟಪಗಳನ್ನು ಮಂಜೂರು ಮಾಡಿ ನಿರ್ಮಿಸಿಕೊಡಬೇಕು. ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಈ ಹಿಂದೆ ಈ ಜಾತಿಗಳವರಿಗೆ ಸ್ಪರ್ಧಿಸಲು BJP ಒಂದು ಕೂಡ ಅವಕಾಶ ಕೊಡಲಿಲ್ಲ. ಅಲ್ಪ ಸ್ವಲ್ಪ ಕಾಂಗ್ರೆಸ್ನವರು ನೀಡಿದರೂ ಕೂಡ, ಆದರೆ ಆ ಅಭ್ಯರ್ಥಿಗಳು ಸೋಲಪ್ಪಿರುವರು. ಅತಿ ಹಿಂದುಳಿದ ವರ್ಗಗಳಿಗೆ ಚುನಾವಣೆ ಮಾದರಿಯಲ್ಲಿ ಮೀಸಲಾತಿ ನೀಡಿ ಚುನಾವಣೆ ಸ್ಪರ್ಧೆಗೆ ಅವಕಾಶ ಕಲ್ಪಿಸಬೇಕೆಂದ ಅವರು ಎಲ್ಲ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳಿಗೆ ಆಗ್ರಹಿಸಿದರು. ಈ ಹಿಂದಿನ ಸರ್ಕಾರಗಳು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ 197 ಜಾತಿಗಳಿಗೆ ಕೇವಲ 500 ಕೋಟಿ ರೂಪಾಯಿಗಳು ಮಾತ್ರ ಬಜೆಟ್ನಲ್ಲಿ ಮೀಸಲಿರಿಸಿದ್ರು. ಪ್ರಸ್ತುತದಲ್ಲಿ ಹೆಚ್ಚಿನ 10,000 ಕೋಟಿ ರೂಪಾಯಿ ಮೀಸಲಿರಿಸಬೇಕು ಎಂದು ಹೇಳಿದರು. ಸಂಘದ ಬೀದರ್ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಅರಸು ಪ್ರಶಸ್ತಿ ಪುರಸ್ಕೃತರಾದ ಗಂಧರ್ವ ಸೇನಾ ಮತ್ತು ಕಾರ್ಯಾಧ್ಯಕ್ಷರನ್ನಾಗಿ ಸುಭಾಷ್ ಮಡಿವಾಳ್, ಸಹ ಕಾರ್ಯದರ್ಶಿಯನ್ನಾಗಿ ವಿಜಯಕುಮಾರ್ ಮೋರ್ಗಿ ಅವರನ್ನು ನೇಮಕ ಮಾಡಿದ್ದಕ್ಕಾಗಿ ರಾಜ್ಯಾಧ್ಯಕ್ಷ ಸೈದಪ್ಪ ಗುತ್ತೇದಾರ್ ಅವರು ಘೋಷಿಸಿದರು. ಮೊದಲಿಗೆ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಅಪ್ಪಣ್ಣ, ಪಿ ಚಿನ್ನಕರ್, ಬಾಬುರಾವ್ ಕುಂಬಾರ್, ಧನರಾಜ್ ಮಡಿವಾಳ್, ವಿಠಲ್ ಕುಂಬಾರ್, ಉಮೇಶ್ ಗೊಂದೆಗಾಂವ್ಕರ್, ಸುನೀಲ್ ಭಾವಿಕಟ್ಟಿ, ಪ್ರದೀಪ್ ಬಿರಾದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತೇದಾರ್ ನಾನು ಈ ಒಂದು ಸಮಾವೇಶದ ಮೂಲಕ ಏನು ಡಿ ದೇವರಾಜ್ ಅರಸು ಅವರ ಜಯಂತ್ಯೋತ್ಸವದ ಮೂಲಕ ರಾಜ್ಯದ 5 ವಿಭಾಗಗಳಲ್ಲಿ ಹಿಂದುಳಿದ ವರ್ಗಗಳ ಏಳಿಗೆಗೆ ಶ್ರಮಿಸಿರ್ತಕ್ಕಂಥ ಮಹನೀಯರನ್ನು ಗುರುತಿಸಿ ವಿಧಾನಸಭಾ ಕ್ಷೇತ್ರವಾರು ಹಿಂದುಳಿದ ವರ್ಗಗಳ ರತ್ನ ಡಿ ದೇವರಾಜ್ ಅರಸು ರಾಜ್ಯ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದೀವಿ. ಸೊ ಯಾಕೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕ ಸರ್ಕಾರ, ಈ ಹಿಂದೆ ಇರತಕ್ಕಂಥ ಸರ್ಕಾರ ಜಿಲ್ಲಾ ಮಟ್ಟದಲ್ಲಿ ಡಿ ದೇವರಾಜ್ ಅರಸು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇತ್ತು. ಟುಡೇ ಈಗ ಬಂದಿರತಕ್ಕಂಥ ಸರ್ಕಾರ
ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ವಿತರಿಸಲಿಲ್ಲ. ಆದ್ದರಿಂದ ನಾವೆಲ್ಲ ಸಂಘದ ಪದಾಧಿಕಾರಿಗಳು ಅರಸು ಅವರ ಚಿಂತನೆಗಳು ಮತ್ತು ಅರಸು ಅವರ ಹಿಂದುಳಿದ ವರ್ಗಕ್ಕೆ ಕೊಟ್ಟಿರತಕ್ಕಂತ ಕೊಡುಗೆಗಳನ್ನು ಜಾಗೃತಿ ಮಾಡುವ ಉದ್ದೇಶದಿಂದ ಮತ್ತು ಅವರ ಯೋಜನೆಗಳನ್ನು ನೆಲಕ್ಕೆ ಹಾಕುವ ನಿಟ್ಟಿನಲ್ಲಿ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿ ಹಿಂದುಳಿದ ವರ್ಗಗಳ ರತ್ನ ಡಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಅರಸು ಜಯಂತ್ಯೋತ್ಸವದ ವೇದಿಕೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಮೂಲಕ ಐದು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒಂದು ಒತ್ತಾಯಿಸ್ತಾ ಇದ್ದೀವಿ. ಈ ಹಿಂದೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅವಧಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಸುಮಾರು 200 ಕೋಟಿ ಬಜೆಟನ್ನು ಮೀಸಲಿಟ್ಟು ಕಾಂತರಾಜ್ ಆಯೋಗ ವರದಿಯನ್ನು ಸಿದ್ಧಪಡಿಸಿತ್ತು. ಈಗ ಎರಡನೇ ಅವಧಿಗೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಆ ವರದಿಯನ್ನು ತಕ್ಷಣ ಜಾರಿಗೆ ತರಬೇಕು. ಜೊತೆಗೆ ಈ ಹಿಂದುಳಿದ ವರ್ಗಗಳಲ್ಲಿ 197 ಜಾತಿಗಳು ಬರ್ತವೆ. ಆ 197 ಜಾತಿಗಳಿಗೆ ಒಂದಿಷ್ಟು ಜಾತಿಗಳಿಗೆ ಬಲಾಢ್ಯ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿ ಸರ್ಕಾರ ಉಳಿದಿರ್ತಕ್ಕಂಥ ಸಮುದಾಯಗಳಿಗೆ ಎಲ್ಲೊಂದು ಕಡೆ ನ್ಯಾಯವನ್ನು ತೋರಿಸುವಲ್ಲಿ ವಿಫಲ ಆಗ್ತಾ ಇದೆ. ಆದ್ದರಿಂದ ನಮ್ಮ ಸಂಘದ ವತಿಯಿಂದ ವಿನಂತಿಸಿಕೊಳ್ಳುವುದೇನೆಂದರೆ ಈ 197 ಜಾತಿಗಳಿಗೂ ಕೂಡ ಪ್ರತ್ಯೇಕ ಅಭಿವೃದ್ಧಿ ನಿಗಮ ರಚಿಸಬೇಕು. ಬರ್ತಕ್ಕಂಥ ಚುನಾವಣೆಗಳಲ್ಲಿ ಈ ಹಿಂದೆ ಜಡಿಪಿ ಟಿ ಪಿಯಲ್ಲೂ ಕೂಡ ನಮ್ಮ ಹಿಂದುಳಿದ ವರ್ಗದವರಿಗೆ ಅತಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇತ್ತು. ಈಗ ಆ ಮೀಸಲಾತಿನ ಕೈಬಿಡಲಾಗಿದೆ. ಆ ಮೀಸಲಾತಿ ಯಥಾಸ್ಥಿತಿ ಮುಂದುವರಿಸಿ ಮತ್ತು ಎಂ ಪಿಯಲ್ಲಿ ಇಂದಿನ ರಾಷ್ಟ್ರ ಪಕ್ಷಗಳು ಎಂ ಪಿಯಲ್ಲಿ ಎಲ್ಲೂ ಕೂಡ ಹಿಂದುಳಿದ ವರ್ಗದವರಿಗೆ ಬಿ ಫಾರ್ಮ್ ಅನ್ನು ಕೊಡ್ತಕ್ಕಂಥ ಕೆಲಸಗಳು ಆಗಿಲ್ಲ. ಕಾಂಗ್ರೆಸ್ನಲ್ಲಿ ಕೊಟ್ಟಿದ್ರು ಒಂದಿಷ್ಟು ಜನ ಸೋತಿದ್ದಾರೆ. ಬಿ ಜೆ ಪಿಯಲ್ಲಂತರೂ ಒಂದು ಬಿ ಫಾರ್ಮನ್ನು ಹಿಂದುಳಿದ ವರ್ಗದವರಿಗೆ ಕೊಡಲಿಲ್ಲ. ಆದ್ದರಿಂದ ಬರ್ತಕ್ಕಂಥ ಲೋಕಸಭೆ ಚುನಾವಣೆಗಳಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಅತಿ ಹೆಚ್ಚು ಬಿ ಫಾರ್ಮ್ಗಳನ್ನು ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಒತ್ತಾಯ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ನಮ್ಮ ಸಂಘದ ವತಿಯಿಂದ ಒತ್ತಾಯಿಸ್ತಾ ಇದ್ವಿ. ಮತ್ತು 224 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ರಾಜ್ಯದಲ್ಲಿ. ಕೆಲವೊಂದು ಜಾತಿಗಳು ಹೆಸರನ್ನೇ ನಾವು ನೋಡೋಕ್ಕಾಗಲ್ಲ, ಆಶ್ಚರ್ಯ ಆಗುತ್ತೆ ನಿಮಗೆ. 197 ಜಾತಿಗಳಲ್ಲಿ 756 ಒಳ ಪಂಗಡಗಳು ಬರ್ತವೆ. ಇವತ್ತು ಒಂದು 8-10 ಜಾತಿಗಳ ಹೆಸರು ನಾವು ಹೇಳ್ಬೋದು. ಪಾಪ ಅವರಿಗೆ ಎಲ್ಲೋ ಒಂದು ಕಡೆ ಸಂಘಟನೆ ಮಾಡೋಕ್ಕಾಗಲ್ಲ, ಅವರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ. ಆದ್ದರಿಂದ ಆ 197 ಜಾತಿಯ 756 ಒಳ ಪಂಗಡಗಳಿಗೆ ಕಾನ್ಸ್ಟಿಟ್ಯೂನ್ಸಿವಾರು ಎಲ್ಲ ಕಡೆಯೂ ಕೂಡ ಸಮುದಾಯ ಭವನ ಪ್ರತಿಯೊಂದು ಜಾತಿಗೆ ಕೊಡಬೇಕಂದ್ರೆ ಸರ್ಕಾರಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿ ಸಮುದಾಯ ಭವನ ಕಲ್ಯಾಣ ಮಂಟಪ ಮಾಡಿದಾಗ ಅಲ್ಲಿ ಎಲ್ಲೊಂದು ಕಡೆ ಮದುವೆಗೆ ಮತ್ತೊಂದಕ್ಕೆ ಆ ಸಮುದಾಯದವರಿಗೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ, 4ನೇ ಬೇಡಿಕೆ. ಸೊ ಅದೇ ರೀತಿಯಾಗಿ ಈ ಹಿಂದೆ ಇರತಕ್ಕಂಥ ಸರ್ಕಾರ ಬಲಾಢ್ಯ ಸಮುದಾಯಗಳಿಗೆ 500 ಕೋಟಿ ಅಭಿವೃದ್ಧಿ ನಿಗಮಕ್ಕೆ ಮೀಸಲಿಟ್ಟಿತ್ತು. 197 ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಕೇವಲ 500 ಕೋಟಿ. ಸೊ ಆದ್ದರಿಂದ ಈ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ, 10,000 ಕೋಟಿ ಈ 197 ಜಾತಿಗಳ ಅಭಿವೃದ್ಧಿಗಾಗಿ ಇಡಬೇಕು ಬಜೆಟಲ್ಲಿ ಅಂತಕ್ಕಂಥ ಒಂದು 5ನೆಯ ಪ್ರಮುಖ ಬೇಡಿಕೆಯಾಗಿದೆ. ಈ ಎಲ್ಲ ಬೇಡಿಕೆಗಳು ತಮ್ಮ ಮೂಲಕ ಸರ್ಕಾರಕ್ಕೆ ತಲುಪಲಿ. ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸಂಘದ ವತಿಯಿಂದ ನಾಡಿನ 5 ವಿಭಾಗಗಳಲ್ಲಿ ಅರಸು ಜಯಂತ್ಯೋತ್ಸವ ವರ್ಷವಿಡೀ ನಾವು ಮಾಡೋಣ ಅಂತ ಸಂಘದ ಪದಾಧಿಕಾರಿಗಳು ನಿರ್ಣಯಿಸಿದ್ವಿ. ಜೊತೆಗೆ ಹಿಂದುಳಿದ ವರ್ಗದವರಿಗೆ ಸಿಗ್ತಕ್ಕಂಥ ಹಕ್ಕುಗಳ ಬಗ್ಗೆ ಈ ಒಂದು ಜಯಂತ್ಯೋತ್ಸವದ ಮೂಲಕ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ತಮ್ಮೆಲ್ಲರ ಸಹಕಾರ ನಮ್ಮೊಟ್ಟಿಗಿರಲಿ. ಈ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತಿದಾರದ ನಾನು ತಮ್ಮ ಮೂಲಕ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತೇನೆ. ನಮಸ್ಕಾರ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.